ಅಲ್ಲಿ ಲೆಟರ್ ಸಹ ಸಿಕ್ತು, ಎಲ್ಲ ದಾಖಲಾತಿ ಸಿಕ್ಕಾಗ ಸಹ ಇಲ್ಲೊಬ್ಬ. ದಯವಿಟ್ಟು ಅರ್ಥ ಮಾಡಿ, ಐ ಆಮ್ ಟಾಕಿಂಗ್ ಇನ್ ಜನರಲ್. ಇದು 1985 ನಂತರ ಈ ವರ್ಗಾವಣೆ ಇದು ಸ್ಟಾರ್ಟ್ ಆಗಿಬಿಟ್ಟು MLAಗಳು ಲೆಟರ್ ಕೊಡೋದು. ಈಗ ನಾವೇ ಇದ್ದೇವೆ, ನಾನೇ ಎಷ್ಟು ಲೆಟರ್ ಕೊಟ್ಟಿದ್ದೇನೆ. ಆದ್ರೆ ನಾ ಕೊನೆಗೆ ಒಂದು ಬರೀತೇನೆ, ನಿಯಮಾವಳಿ ಅಂತೆ ಮಾಡಬೇಕು ಅಂತ. ನಾನು ನೋಡಿ ನೀವು ನಾನು ಯಾರನ್ನೂ ಹಿಂಗೆ ಮಾಡ್ರಿ ಅಂತ ಬರೀದಲ್ಲ, ನಾ ನಿಯಮಾವಳಿ ಅಂತೆ. ಇದರ ತಪ್ಪು ನಮ್ದು ಒಬ್ಬರದೇ ಇಲ್ಲ, ನಮ್ದು ತಪ್ಪಿದೆ, ಸಾರ್ವಜನಿಕರದ್ದು ತಪ್ಪಿದೆ, ನೌಕರಸ್ಥರದ್ದು ಮುಖ್ಯವಾಗಿ ತಪ್ಪಿದೆ. ಇದೆಲ್ಲ ಸರಿ ಹೋಗ್ಬೇಕಾದ್ರೆ ಕೊಡವನು ತಗೊಳ್ಳವನು ಇಬ್ರು ಸರಿಯಾಗಿ. ಬೇರೆ ಕ್ಷೇತ್ರದ ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ತಗೊಳ್ಳೋ ಪತ್ರವನ್ನು ಕೊಟ್ಟಿಲ್ಲ, ನಾನು ಹೇಳಲಿಲ್ಲ. ಕಪ್ಪು ಕೊಟ್ಟಿದ್ದೆ, ಯಾರು ಬೇಕಾದ್ರೂ ಬರ್ತಾರೆ, ಬಂದು ರಿಕ್ವೆಸ್ಟ್ ಮಾಡ್ತಾರೆ ಅಂತ. ಇದು ಜನರಲ್ ಆಗಿ ವರ್ಗಾವಣೆ 99% ಆಫೀಸರ್ಸ್ ವರ್ಗಾವಣೆಗೆ ಒತ್ತಾಯ ಮಾಡ್ತಾರೆ. ಆಮೇಲೆ ವರ್ಗಾವಣೆ ಮಾಡದೇ ಇರುವಂತಹ ಅಧಿಕಾರಿಗಳು ಇದಾರಾದ್ರೆ ಈಗ ಕಡಿಮೆ ಆಗಿದ್ದಾರೆ. ಆಮೇಲೆ ಏನಾಗಿದೆ, ರಾಜಕೀಯ ಒತ್ತಡಗಳು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಿದೆಲ್ಲ ನನಗೆ ನನ್ನ ನಾನಿಷ್ಟ ವರ್ಗಾವಣೆ ಕೊಡ್ಬೇಕು, ಒಂದೇ ಬರಿತೀನಿ ಕೊನೆಗೆ ಲಾಟಿಗೆ, ಒಂದೇ ಬರಿತೀನಿ ಸರ್ಕಾರದ ನಿಯಮ ಇಲಾಖೆ ನಿಯಮಾವಳಿ ಅಂತ ವರ್ಗಾಯಿಸಿದ್ರೆ ಎಲ್ಲ ಸಮಾಜದಲ್ಲಿ ಎಲ್ಲರೂ ಎಲ್ಲರೂ ಇದಾರೆ. ಈಗ ನೀವು ಯಾರೋ ಬಂದು ಕೊಟ್ಟಿರ್ತೀರಿ, ಎಲ್ಲರೂ ಕೇಳಿರ್ತಾರೆ ಅಂತ ಹೇಳಿದ್ದು. ಈಗ ಅವ್ರ ಹೆಂಡತಿ ಇರ್ತಾರೆ, ಅವ್ರ ಮಕ್ಕಳು ಇರ್ತಾರೆ, ಇವ್ರು ಇರ್ತಾರೆ, ಅವ್ರವ್ರು ಕೇಳಲ್ಲ. ಆಮೇಲೆ ಕೇಳಿದ್ರೆ ಏನ್ ತಪ್ಪಲ್ಲ, ಕೇಳಿದ್ರೆ ಏನ್ ತಪ್ಪಲ್ಲ, ಇವೆಲ್ಲ ನಡೆದು ಬಿಟ್ಟಿದೆ.